ಇಂಟರ್ವ್ಯೂಗೆ ಕಾಲ್ ಬಂತು. ಇಂಟರ್ವ್ಯೂಗೆ ಕಾಲ್ ಬಂದಾಗ ಈಗ ನಾಳಿದ್ದು ಇಂಟರ್ವ್ಯೂ ಇದೆ, ಇವತ್ತು ನಮ್ಮ ಅಣ್ಣವರು ನಾ ಜೊತೆಗಿದ್ದೀವಿಲ್ಲ ಹಾಸ್ಟೆಲ್ನಲ್ಲಿ ಅವ್ರದ್ದು ಮದುವೆ. ನಾನು ಹೇಳಿದೆ ಹಾಗಾದರೆ ಇಂಟರ್ವ್ಯೂ ಬೇಡಿ, ಊರಿಗೆ ಹೋಗಿ ಮದುವೆ ಅಟೆಂಡ್ ಮಾಡ್ತೀನಿ ಅಂತ ಹೇಳಿ ಹೇಳಿಬಿಟ್ಟೆ ಎಲ್ಲ ಸ್ನೇಹಿತರಿಗೆ. ಪಾಪ ಭಾಳ ಎಲ್ಲಪ್ಪ ನೋಡಿ ಯೋಚನೆ ಮಾಡಿ, ಇದು ನೀವೇ ನೋಡ್ತಾ ಇದ್ರಿ ಎಷ್ಟು ಮಂದಿ ಟ್ರೈ ಮಾಡ್ತಾರೆ ಹೇಗೆ, ಮತ್ತು ನಿಮ್ಗೆ ಬಂದಿದ್ದೆ ಅಷ್ಟೊಂದು ನೀವು ಮಾಡಬಾರ್ದು ಅಂತ ಹೇಳಿ. ಎಲ್ಲಪ್ಪ ನನಗೆ ನಮ್ಮ ಅಣ್ಣವರು ಮದುವೆ ಇದ್ದರೆ ಹೇಗೆ, ಮತ್ತು ಅಲ್ಲಿಂದ ಬಂದು ಇಲ್ಲಿ ಅಟೆಂಡ್ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ, ಆಯ್ತು ಒಂದು ಕೆಲಸ ಮಾಡೋಣ, ಆ ಸೆಂಟರ್ಗೆ ಹೋಗಿ ಅವರ ಹತ್ರ ಹೇಳ್ಬಿಡೋಣ ಡೇಟ್ ನೋಡಿ ನಮ್ಮದು ಅದು ಈ ಥರ ಇಂಥ ಡೇಟ್ನಲ್ಲಿ ಇದೆ ನಾವು ಬರೋದಿಲ್ಲ ಅಂತ ಹೇಳಿ. ಸೊ ನಾ ಇಬ್ಬರು ಮೂರು ಗ್ಯಾನ್ ಸಿಂಗ್ ಅವರು ಮತ್ತು ಕಮಲ್ ನೆನ್ ಅವರು ನಾನು ಜೊತೆಗೆ ಹೋಗಿ ಹೋಗಿದೆ. ಹೋಗಿ ಅಲ್ಲಿ ಇಲಾಹಾಬಾದ್ನಲ್ಲಿ ಯು ಪಿ ಎಸ್ ಸಿ ಸೆಂಟರ್ನಲ್ಲಿ ಹುಡುಕಿ ಒಬ್ಬರು ಸಿಕ್ಕಿದ್ರು, ಒಬ್ಬರು ಸದ್ದಾಜಿದ್ರು, ಭಾಳ ಥಿನ್ ಪರ್ಸನ್ ಅಂಡರ್ ಸೆಕ್ಟಿ ಯಾರೊಬ್ಬರು ಇದ್ದರು ಹೆಸರು ಮರದಲ್ಲಿ. ಅವ್ರಿಗೆ ಹೋಗಿ ಹೇಳಿ ನೋಡಿ ಈ ಥರ ನಂದು ಇಂಟರ್ವ್ಯೂ ಇದೆ ಇಂಥ ದಿವಸ, ಆದರೆ ನಮ್ಮ ಅಣ್ಣನ ಮದುವೆ ಇದೆ ಅದಕ್ಕೂ ನಾನು ಬರೋದಿಲ್ಲ, ದಯವಿಟ್ಟು ನೋಟ್ ಮಾಡಿಕೊಡಿ ಅಂತ ಆ ಥರ ಹೇಳಿದ್ವಿ. ಅವ್ರಿಗೆ ಆಶ್ಚರ್ಯವಾಯಿತು, ಹಿಂದೆ ನಿಮ್ಮ ಬರೋದಿಲ್ಲ ಎಲ್ಲ ಸರ್ ಬರೋದಿಲ್ಲ, ಹಾಗಾದರೆ ಬಿಟ್ಬಿಡ್ತೀರಾ ನೆಕ್ಸ್ಟ್ ಇಯರ್ ನೋಡೋಣ ಅಂತ ಆ ಥರ. ನಾ ಇಲ್ಲಪ್ಪ ನೋಡಿ ನಿಮ್ಗೆ ಬಹುಶಃ ಅರ್ಥ ಆಗಲಿಲ್ಲ ಇದಕ್ಕೂ ಏನು ಏನು ವಿಷಯ ನಿಮ್ಗೆ ಅರ್ಥ ಆಗಲಿಲ್ಲ, ನೋಡಿ ಈ ಥರ ಬಿಡಬೇಡಿ ನೀವು ಇದು ಅಟೆಂಡ್ ಮಾಡಲೇಬೇಕು. ಐಸದಿಲ್ಲ ಇದು ನೋಡಿ ಸಾಧ್ಯವೇ ಇಲ್ಲ. ದೇನ್ ಅವರು ಒಂದು ಕೆಲಸ ಮಾಡ್ಬೋದು, ಬೇಕಾದರೆ ಇಲ್ಲಿ ಬೇಡಿ ನೀವು ಡೆಲ್ಲಿಗೆ ಬನ್ನಿ, ಇನ್ನೊಂದು ಡೇಟ್ ಕೊಡ್ತೀವಿ ನಿಮಗೆ, ಇಲ್ಲಿ ಏನಾದರೂ ಕಾರಣ ಹೇಳಿ ನೀವು ಅದಕ್ಕೆ ನೀವು ಡೆಲ್ಲಿ, ಬಟ್ ನಾನು ಡೆಲ್ಲಿ ಬಂದರೆ ನಿಮ್ಗೆ ಕಷ್ಟ ಆಗ್ಬೋದು. ನೋಡಿ ಇಲ್ಲಿ ಬರೀ ಇದೇ ಸೆಂಟರ್ ಅವರು ಬಂದಿದ್ದಾರೆ, ಡೆಲ್ಲಿನಲ್ಲಿ ಎಲ್ಲ ಇಂಡಿಯಾದಲ್ಲೇ ಬರ್ತಾರೆ. ಸೊ ಅದಕ್ಕೋಸ್ಕರ ನಿಮಗೆ ನೀವು ನೋಡಿದ್ರೆ ಇಂಗ್ಲೀಷ್ ನಿಮಗೆ ಬಹುಶಃ ಸದ್ಯಕ್ಕೆ ಬರಲ್ಲ. ಸೊ ಅದಕ್ಕೋಸ್ಕರ ನೀವು ಇಲ್ಲಿ ಪರವಾಗಿಲ್ಲ, ನೀವು ಅಲ್ಲಿ ಕಷ್ಟ ಆಗ್ಬೋದು, ಯೋಚನೆ ಮಾಡಿ. ಎಲ್ಲ ಸರ್ ಯೋಚನೆ ನಾನು ಮಾಡಿ ಬಂದಿದ್ದೇನೆ, ಇದು ಆಗೋದೇ ಇಲ್ಲ, ನೀವು ದಯವಿಟ್ಟು ಡೆಲ್ಲಿ ಬೇಕಾದರೆ ಕೊಡಿ ಯಾವಾಗ ನೋಡೋಣ, ಬಟ್ ಇಲ್ಲಿಂದ ನಾನು ಬರೋದಿಲ್ಲ ಅಂತ ಹೇಳಿಬಿಟ್ಟೆ ಅವರಿಗೆ. ಅವರು ಒಪ್ಪಲಿಲ್ಲ, ಪಾಪ ನೋಡಿ ಏನು ಪರಿಚಯ ಇಲ್ಲ, ಬಟ್ ಈ ಸೈಡ್ ನೋ ನೋ ಬಾಯ್ ಯು ಡೋಂಟ್ ಅಂಡರ್ಸ್ಟ್ಯಾಂಡ್ ವಾಟ್ ಇಟ್ ಈಸ್, ಯು ಪ್ಲೀಸ್ ಕಮ್. ಆಯ್ತಪ್ಪ ನೀವು ಅಷ್ಟೊಂದು ಹೇಳ್ತಾ ಇದ್ರಿ ನನಗೆ ಏನು ಸ್ಯಾಕ್ರಿಫೈಸ್ ಮಾಡ್ತೀನಿ ಅಂತ ಹೇಳಿ, ಆಸ್ ಇಫ್ ವಿ ಆರ್ ಡೂಯಿಂಗ್ ಎ ಫೇವರ್ ಟು ಹಿಮ್ ಅಂತ ನಾ ಒಪ್ಕೊಂಡೆ. ಆಯ್ತು ನೀವು ಅಷ್ಟೊಂದು ಹೇಳ್ತಾ ಇದ್ರಿ ಬರ್ತೀನಿ ಅಂತ ಹೇಳಿ ಅಷ್ಟೊಂದು ನಾನು ತಿಳ್ಬೇಕು ಇರಲಿಲ್ಲ. ಹೋಗಿ ಆ ದಿವಸ ಮತ್ತೆ ಇಂಟರ್ವ್ಯೂ ಕೊಟ್ಟು ಕೂಡಲೇ ಇಂಟರ್ವ್ಯೂಯಿಂದಾನೆ ಸೀದಾ ರೈಲ್ವೆ ಸ್ಟೇಷನ್ಗೆ ಹೋಗಿ ಟ್ರೈನ್ ತಗೊಂಡು ಲಖನೌ ಹೋಗಿ ಅಟೆಂಡ್ ಮಾಡಿ ಬಂದೆ. ಆಲ್ ರೈಟ್, ಐ ಇನ್ ಮೈ ಮೈಂಡ್ ಐ ಥಾಟ್ ಏನೇ ಐ ಹ್ಯಾಡ್ ನಾಟ್ ಟ್ರೈಡ್ ಆಲ್ಸೋ ಇಟ್ಸ್ ಆಲ್ ರೈಟ್, ಮುಂದಕ್ಕೆ ನೋಡೋಣ ಸಾಧು. ಆದರೆ ಅಷ್ಟರಲ್ಲಿ ನನಗೆ ಪ್ರಶ್ನೆ ಇವ್ರದ್ದು ಆಗಿದೆ ಅವ್ರದ್ದು ಆಗಿದೆ ಅಂತ ಮಾತು ಕೊರಡಿನಲ್ಲಿ ನಡೆದು ಆ ಮಾತು ಕೇಳಿ ಇಲ್ಲ ಅವರದ್ದು ಆಗಿದ್ದರೆ ನಂದೂ ಆಗಿರಬೇಕು, ಅಷ್ಟೊಂದು ಇರಲಿಕ್ಕಿಲ್ಲ, ನಾನು ಬೇಕಾದರೆ ನೋಡಿಬಿಡ್ತೀನಿ ಅಂತ ಹೇಳಿ ಪೇಪರ್ ತಗೊಂಡು ನೋಡಿದೆ. ನೋಡಿದರೆ ನಂದು ಅಲ್ಲಿ ಇತ್ತು, ಸೆಲೆಕ್ಷನ್ ಆಗಿತ್ತು. ಸರಿಯಾಗಿ ಬಹುಶಃ ಯಾರು ನೋಡಲಿಲ್ಲ. ಜಾಯಿನ್ ಮಾಡುವಾಗ ಅಲ್ಲಿ ಕೇಳ್ತಾರೆ ನೀವು ಸ್ವಂತ ರಾಜ್ಯಕ್ಕೆ ಹೋಗ್ತೀರಿ ಇಲ್ವ ಅಂತ. ನಾನು ಅಲ್ಲಿ ಬರ್ಕೊಂಡೆ ಯಾವ ರಾಜ್ಯ ಕಳಿಸಿದರೆ ಹೋಗ್ತೀನಿ ಅಂತ ಹೇಳಿ, ಬಟ್ ನನಗೆ ಗೊತ್ತಿತ್ತು ನನ್ನ ರಾಜ್ಯ ನನಗೆ ಸಿಕ್ಕಲ್ಲ ಅಂತ ಗೊತ್ತಿತ್ತು, ಯಾಕಂದರೆ ನನಗಿಂತ ಮೇಲೆ ಭಾಳ ಮಂದಿ ಇದ್ದರು, ಬಹುಶಃ ನನಗೆ ಸಿಗಲಿಕ್ಕಿಲ್ಲ ಅದು ಕೂಡ ಒಂದು ಇತ್ತು. ಬಟ್ ಆದ್ರೇನು ನಾನು ಏನು ಬರೆದುಕೊಂಡೆ ಯಾವ ರಾಜ್ಯಕ್ಕೆ ಕಳಿಸ್ತೀರಿ ಅಂತ ಹೋಗ್ತೀನಿ, ಅದು ಒಂದು. ಮತ್ತು ಇನ್ನೊಂದು ಇತ್ತು, ಆ ಪೇಪರ್ ಅಪ್ಲಿಕೇಶನ್ ಕೊಡುವಾಗ ಧರ್ಮ ವಾಟ್ ಇಸ್ ಯುವರ್ ರಿಲಿಜನ್, ಅಲ್ಲಿ ಕೂಡ ನಾನು ನಮ್ಮ ರಿಲಿಜನ್ ಹ್ಯುಮ್ಯಾನಿಟಿ ಅಂತ ಬರೆದಿದ್ದೆ, ಹಿಂದೂ ಮುಸ್ಲಿಂ ಅಂತ. ನಾನು ಹೇಳ್ತಾ ಬಹುಶಃ ಇಂಟರ್ವ್ಯೂ ಕಾಲದಲ್ಲಿ ಏನೋ ಸತಾಯಿಸ್ತಾರೆ ಏನರ್ಥ ಇದಕ್ಕೆ ಏನು ತಿಳ್ಕೊಂತೀರಿ ಅಂತ, ಬಟ್ ಯಾರೂ ಪ್ರಶ್ನೆ ಕೇಳಲಿಲ್ಲ. ಸೊ ಆ ಥರ ನಮ್ಮ ಕರ್ನಾಟಕ ಸಿಕ್ತು, ಆವಾಗ ಉಡುಪಿ ದಕ್ಷಿಣ ಕನ್ನಡ ಒಂದೇ ಜಿಲ್ಲೆ ಇತ್ತು, ಅಲ್ಲಿ ಟ್ರೈನಿಂಗ್ ಆಗಿತ್ತು. ಅಲ್ಲಿ ಮತ್ತೆ ಪಳಂಬೋಡ್ನಲ್ಲಿ ಫಸ್ಟ್ ಪೋಸ್ಟಿಂಗ್, ಮತ್ತು ಸೆಕೆಂಡ್ ಪೋಸ್ಟಿಂಗ್ ಪುತ್ತೂರಿನಲ್ಲಿ, ನಂತರ ಎಡ್ಮಿನಿಸ್ಟ್ರಿ ಗುಲ್ಬರ್ಗ, ಈ ಥರ ಎಲ್ಲ ಕಡೆ ಕೆಲಸ ಮಾಡಿ ನಮ್ಮ ಸಹೋದ್ಯೋಗಿಗಳು ಮತ್ತು ನಮ್ಮ ರಾಜಕೀಯ ಮುಖಂಡರು ಕೂಡ ಮತ್ತು ಜನರು ವಿಶೇಷವಾಗಿ ನನಗೆ ಭಾಳ ಒಳ್ಳೆ ರೀತಿಯಿಂದ ನೋಡ್ಕೊಂಡಿದ್ದಾರೆ. ಇದು ಬಹುಶಃ ವಚನ ಸಾಹಿತ್ಯ ಬಗ್ಗೆ ಒಂದು ಮಾತು ಹೇಳಲಿಕ್ಕೆ ಏನು ತಪ್ಪಾಗಬಾರ್ದು. ಇಲ್ಲಿ 1978 ಇಸ್ವಿಯಲ್ಲಿ ನಾನು ATI ಅಡ್ಮಿನಿಸ್ಟ್ರೇಟಿವ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಮೈಸೂರಿನಲ್ಲಿ ಇದೆ, ಅಲ್ಲಿ IAS ಮತ್ತು IPS ಅಂದರೆ ಹಿಂದಿನ ವರ್ಷದ IAS ಅವರು ಈ ವರ್ಷದ IPSಗಳು ಜೊತೆಗೆ ಟ್ರೈನಿಂಗ್ ಮಾಡ್ತಾರೆ ಒಂದೊಂದುವರೆ ವರ್ಷ. ಅಲ್ಲಿನೇ ನಮಗೆ
ತಾರಾವರೆಗೆ ಪರಿಚಯ ಲೀನ್ ಆಗಿತ್ತು. ಅವರು ನಿಜವಾಗಲೂ ಸಾಹಿತ್ಯ, ಯಾಕೆಂದರೆ ಅವರು ಎಮ್ ಎ ಇಂಗ್ಲೀಷ್, ಅದು ಕೂಡ ಟಾಪರ್. ಟಾಪರ್ ಅಂದರೆ ಬರೀ ಯೂನಿವರ್ಸಿಟಿ ಅಲ್ಲ, ಸ್ಟೇಟ್ ಟಾಪರ್, ಕೇರಳನಲ್ಲಿ ನಂಬರ್ ಒನ್ ಎಮ್ ಎನಲ್ಲಿ ಅವರು ಟಾಪರ್ ಇದ್ದರು. ಅವರಿಗೆ ಸಾಹಿತ್ಯ ಮೇಲೆ ಭಾಗ ಬಹಳ ಅದು ಇತ್ತು. ನನ್ನ ಸೊ ಆ ಥರ ಸ್ವಲ್ಪ ಪರಿಚಯವಾಯಿತು. ಪರಿಚಯ ಆದ ನಂತರ ಏನು ಇದು ಪತ್ರಗಳು ಆ ಥರ ಶುರುವಾಯಿತು. ಮತ್ತು ಅದು ಇಂಟ್ರೆಸ್ಟಿಂಗ್ ಆಗಿ ನಮ್ಮ ಮದುವೆ ಕೂಡ, ನಾನು ಪಳಂಬೂರಿನಲ್ಲಿ ಎಸ್ ಪಿ ಇದ್ದಾಗ ಅಲ್ಲಿ ಒಂದು ಎನ್ ಎಂ ಪಿ ಟಿ ಇದೆಲ್ಲ, ನ್ಯೂ ಮ್ಯಾಂಗ್ಳೂರ್ ಪೋರ್ಟ್ ಟ್ರಸ್ಟ್, ಅವರದ್ದು ಒಂದು ಗೆಸ್ಟ್ ಹೌಸ್ ಇದೆ. ಆ ಗೆಸ್ಟ್ ಹೌಸ್ ಅಂದರೆ ಇಟ್ ಈಸ್ ಒನ್ ದಿ ಬೀಚ್, ಬೀಚ್ ಮೇಲೇನಿದೆ. ಆ ಗೆಸ್ಟ್ ಹೌಸ್ನನ್ನು 2.50 ರೂಪಾಯಿ ಅದು ಅಷ್ಟು ದುಡ್ಡು ಹಣ ಕೊಟ್ಟು ಅದು ರಿಸರ್ವ್ ಮಾಡಿದೆ ಫಾರ್ ಒನ್ ಡೇ, 2.50 ರೂಪಾಯಿ. ಐ ಹೈರ್ಡ್ ದಟ್ ಗೆಸ್ಟ್ ಹೌಸ್ ಆ್ಯಂಡ್ ವಿ ಗಾಟ್ ಮ್ಯಾರಿಡ್ ದೇರ್. ನಮ್ಮ ತಂದೆಯವರು ಬಂದಿದ್ದರು, ಮತ್ತು ನಮ್ಮ ಅಣ್ಣ ಅವರು ದೊಡ್ಡಣ್ಣ ಅವರು ಬಂದಿದ್ದರು, ಮತ್ತು ಎಲ್ಲ ನಮ್ಮ ಸಹೋದ್ಯೋಗಿಗಳು ಭಾಳ ಚೆನ್ನಾಗಿ, ಭಾಸ್ಕರ್ ಸಾಹೇಬರು ಅಲ್ಲಿ ಎಸ್ ಪಿ ಅವರು ಇದ್ದರು, ಅವರು ಕೂಡ ಭಾಳ ಸಹಾಯ ಮಾಡಿ. ಸೊ ಅಲ್ಲಿಗೆ ನಮ್ಮದು ಮದುವೆ ಅಲ್ಲಿ ಆಗಿತ್ತು. ಅನಂತಮೂರ್ತಿ ಬಂದು ಮಾತಾಡುವಾಗ ಅವರು ಸ್ಪೀಕಿಂಗ್ ಆಫ್ ಶಿವ ಅಂತ ಹೇಳಿ ಒಂದು ಪುಸ್ತಕ ಇವ್ರದ್ದು ನಮ್ಮ ಎ ಕೆ ರಾಮಾನುಜಂ ಆವಾಗಲೇ ಬಂದಿತ್ತು ಪೆಂಗ್ವಿನಿಂದ. ಆ ಪುಸ್ತಕ ಬಗ್ಗೆ ಹೇಳಿದರು, ನೋಡಿ ನೀವುಗಳು ಸಾಧ್ಯವಾದರೆ ಓದಿ, ಭಾಳ ಒಳ್ಳೆಯ ಪುಸ್ತಕ, ಅದರಲ್ಲಿ ವಚನಗಳ ಬಗ್ಗೆ ಈ ಥರ ಇದೆ ಅಂತ ಹೇಳಿದರು. ನನಗೆ ಸಾಹಿತ್ಯದಲ್ಲಿ ಭಾಳ ರುಚಿ ಹಾಗೇನೇ ಇತ್ತು, ಅದಕ್ಕೋಸ್ಕರ ವಾಪಸ್ ಹೋಗಿ ತಗೊಂಡು ಅದು ಓದಿದೆ. ಅಲ್ಲಿಂದ ನನಗೆ ವಚನ ಸಾಹಿತ್ಯ ಬಗ್ಗೆ ಜನರಲ್ ಆಗಿ ಹೇಳಿದೆ ಸಾಮಾನ್ಯವಾಗಿ, ಮತ್ತು ಅಲ್ಲಮ್ಮ ಪ್ರಭು ಬಗ್ಗೆ ವಿಶೇಷವಾಗಿ. ಅಲ್ಲಿ ಎಲ್ಲ ವಚನಗಳು ಓದಿದರೆ ಟ್ರಾನ್ಸ್ಲೇಷನ್ನಲ್ಲಿ ನನಗೆ ಅಲ್ಲಮ್ಮ ಪ್ರಭು ವಚನ ಹೆಚ್ಚಾಗಿ ಇದು ಭಾಳ ಒಳ್ಳೆಯದಂತ ನನಗೆ ಅನಿಸಿತ್ತು. ಅಲ್ಲಿಂದ ಅದು ಶುರುವಾಯಿತು. ಜೊತೆಗೆ ಶಿವಪ್ರಕಾಶ್ ಜೊತೆಗೆ ಕೆಲಸ ಮಾಡುವಾಗ ಇನ್ನೂ ಹೆಚ್ಚಾಗಿ ಒಂದು ಅಲ್ಲಮ ಪ್ರಭು ಬಗ್ಗೆ ಓದಿದ್ದೀನಿ, ಬೇರೆ ವಚನ ಸಾಹಿತ್ಯ ಕೂಡ ಓದಿದ್ದೀನಿ. ವಚನ ಸಾಹಿತ್ಯ ಹೋಗುವಾಗ ನನಗೆ ಒಂದು ಇದು ಐಡಿಯಾ ಬಂತು, ದಟ್ ಈ ಬಗ್ಗೆ ಸ್ವಲ್ಪ ವ್ಯವಸ್ಥಿತವಾಗಿ ಓದಬೇಕು, ಮತ್ತು ಸಾಧ್ಯವಾದರೆ ಬರ್ಕೋಬೇಕು ಈ ಬಗ್ಗೆ. ಆವಾಗ ಇದು ಯೋಚನೆ ಬಂತು. ಬಟ್ ಪಿ ಎಚ್ ಡಿ ಮಾಡಬೇಕಾದ್ರೆ ಆ ಹಿಂದಿ ನನಗೆ ಎಮ್ ಎ ಇತ್ತು ಪೊಲಿಟಿಕಲ್ ಸೈನ್ಸ್, ಅದಕ್ಕೋಸ್ಕರ ಹಿಂದಿನಲ್ಲಿ ಎಮ್ ಎ ಮಾಡಿ ಹಿಂದಿನಲ್ಲಿ ಮಾಡಬೇಕು. ಇದು ಒಂದು ಕಬೀರ ಮತ್ತು ಅಲ್ಲಮ ಪ್ರಭು ಒಂದು ತುಲನಾ ಅಧ್ಯಯನ ಮಾಡೋಣ ಅಂತ ಯೋಚನೆ ಬಂದಾಗ ಹಿಂದಿನಲ್ಲಿ ಫಸ್ಟ್ ಎಮ್ ಎ ಮಾಡಿದೆ ಪ್ರೈವೇಟ್ ಸ್ಟೂಡೆಂಟ್ ಆಗಿ. ಅದು 1991 ಕಂಪ್ಲೀಟ್ ಆಯಿತು. 1991 ನಂದು ಪುಸ್ತಕ ಕೂಡ ಬಂತು. ನಂತರ 1992 ನಾನು ರಿಜಿಸ್ಟರ್ ಮಾಡಿಕೊಂಡೆ ಇದು ಪಿ ಎಚ್ ಡಿಗೆ. ಅದು 1997 ಕಂಪ್ಲೀಟ್ ಆಯಿತು, ನನಗೆ ಪಿ ಎಚ್ ಡಿ ಸಿಕ್ತು. ಸೊ 1991 ಒಂದು ಪುಸ್ತಕ, ಎರಡನೇ ಪುಸ್ತಕ ಅಲ್ಲಮ್ಮ ಪ್ರಭುನೇ ಬಗ್ಗೆ ಒಂದು ಚಿಕ್ಕ ಪುಸ್ತಕ. ನಾನು ಇದು ಪಿ ಎಚ್ ಡಿ ಮಾಡ್ತಾ ಇದ್ದೆ, ಅದೇ ಸಾಮಗ್ರಿಯನ್ನು ಒಂದು ಚಿಕ್ಕ ಪುಸ್ತಕ ಬಗ್ಗೆ ಬಸವ ಸಮಿತಿಯವರು ಪಬ್ಲಿಷ್ ಮಾಡಿದರು. ಮೂರನೇ ಪುಸ್ತಕ ಇತ್ತು ನಮ್ಮ ಇದು ತುಲನಾತ್ಮಕ ಅಧ್ಯಯನ, ನಮ್ಮ ಥೀಸಿಸ್ ಇತ್ತಲ್ಲ ಅದು ಹಿಂದಿಯಲ್ಲಿ ಪಬ್ಲಿಷ್ ಆಯಿತು. ಕಬೀರ್ ಮತ್ತು ಅಲ್ಲಮ್ಮ ಪ್ರಭು, ಇಲ್ಲ ಅಲ್ಲಮ್ಮ ಪ್ರಭು ಮತ್ತು ಕಬೀರ್ ಅಂತ ಹೇಳಿ ಅದು ಬಂತು. ನಾಲ್ಕನೇ ಪುಸ್ತಕ ಈಗ 2 ವರ್ಷ ಹಿಂದೆ ಗುಲ್ಜಾರ್ ಅವರು ರಿಲೀಸ್ ಮಾಡಿದರು, ಅದು ಕೂಡ ಕವನ್ಗಳು, ನಮ್ಮ ಹಿಂದಿ ಕವನ್ಗಳು ಈ ಥರ ಇದೆ. ಬಹುಶಃ ಈಗ ಶಿವಪ್ರಕಾಶದ್ದು ಕವನ್ಗಳು ಕನ್ನಡದಿಂದ ಹಿಂದಿ ಭಾಳ ವರ್ಷ ಹಿಂದೆ ಬರಬೇಕಾಗಿತ್ತು. ಅದು ಕೆಲವು ಕಾರಣದಿಂದ ಅವರು ಯಾರ್ಯಾರು ಕೊಟ್ಟರು, ಅವರು ಕಳ್ಕೊಂಡ್ರು, ಸಿಕ್ಕಲಿಲ್ಲ ಅಂತ ಏನೇನು ಹೇಳಿ ಬಹುಶಃ ಈಗ ಏನು ಬರ್ತಾ ಇದೆ ಅಂತ ಅವರು ಹೇಳ್ತಾ ಇದ್ರು. ಸೊ ಈ ಥರ ಒಂದು 3-4 ಪುಸ್ತಕಗಳು ನಮಗೂ ಇನ್ನುವರೆಗೆ ಪಬ್ಲಿಷ್ ಆಗಿವೆ. ನಾನು ಎಸ್ ಪಿ ಪಳಂಬೂರ್ ಫಸ್ಟ್ ಪೋಸ್ಟಿಂಗ್, ಎಲೆಕ್ಷನ್ ಆಗಿತ್ತು, ಎಲೆಕ್ಷನ್ ಎಮರ್ಜೆನ್ಸಿ ಆದ ನಂತರ ಮೊದಲನೇ ಎಲೆಕ್ಷನ್ ಆಗಿತ್ತು. ಅಲ್ಲಿ ನಮ್ಮ ಕ್ಷೇತ್ರದಲ್ಲಿ ಆಗಿನ ಕ್ಯಾಬಿನೆಟ್ ಮಿನಿಸ್ಟರ್ ಒಬ್ಬರು, ರೈಲ್ವೆ ಮಿನಿಸ್ಟರ್, ಕ್ಯಾಬಿನೆಟ್ ಯೂನಿಯನ್ ರೈಲ್ವೆ ಮಿನಿಸ್ಟರ್, ಅವರು ಅಭ್ಯರ್ಥಿ. ಒಂದು ದಿವಸ ಮುಲ್ಕಿನಲ್ಲಿ ಒಂದು ಮೆರವಣಿಗೆ, ಆ ಮೆರವಣಿಗೆಯಲ್ಲಿ ಗಲಾಟೆ ಆಯಿತು, ಕಲ್ಲು ತೂರಾಟ ಸಿಂದಾಟ ಅಂತ ಏನೇನು ಆಯಿತು. ಸಾಯಂಕಾಲ ನಾನು ಕೂಡ ಅಲ್ಲಿ ಹೋಗಿದ್ದೆ, ಮೆಸೇಜ್ ಗೊತ್ತಾಯಿತು. ನಾನು ನನ್ನ ಆಫೀಸ್ನಲ್ಲಿದ್ದು, ಆಫೀಸ್ ಕೂಡ ಏನು ಸ್ಟೇಷನ್ನಲ್ಲಿ ಆಫೀಸ್ ಇತ್ತು, ಪಣಂಬೂರು ಸ್ಟೇಷನ್ನಲ್ಲಿ ಒಂದು ರೂಮ್ ನಂದು, ಅದು ನಮ್ಮ ಆಫೀಸ್ ಅಷ್ಟೇ, ಆಗ ಸ್ಟೇಷನ್ ಇಲ್ಲ. ಗೊತ್ತಾಯಿತು, ನಾನು ಅಲ್ಲಿ ಹೋದೆ, ಹೋಗಿ ಎಲ್ಲ ತಿಳ್ಕೊಂಡೆ ಹೇಗೆ ಆಯಿತು ಏನಾಯಿತು ಅಂತ ಹೇಳಿ. ಸ್ಟೇಷನ್ನಲ್ಲಿ ಅದೇ ಥರ ಒಂದು ಸುಮಾರು 8 ಗಂಟೆ ರಾತ್ರಿ ಇದು ಅದೇ ಚರ್ಚೆ ಮಾಡ್ತಾ ಇರುವಾಗ
ನನಗೆ ಯಾರೋ ಒಬ್ಬರು ಚೀಟಿ ಸಿಕ್ತು, ಚೀಟಿ ಕಳಿಸಿದ್ರು. ಆ ಚೀಟಿನಲ್ಲಿ ಅವರು ನಿಮಗೆ ಭೇಟಿ ಮಾಡಬೇಕು ಅಂತ. ಭೇಟಿ ಅಂದರೆ ಆ ಮ್ಯಾನೇಜರ್ ಇದ್ದರು, ಅಭ್ಯರ್ಥಿ ಮ್ಯಾನೇಜರ್, ಮಿನಿಸ್ಟರ್ ಅವರು ಅವ್ರದ್ದು ಮ್ಯಾನೇಜರ್. ಅವರು ಬಂದು ನನಗೊಂದು ಪಟ್ಟಿ ಕೊಟ್ಟರು, ಅದರಲ್ಲಿ ಸುಮಾರು 17 ಹೆಸರು ಇತ್ತು. ಇಲ್ಲ, ಇವತ್ತು ಇವರುಗಳು ಎಲ್ಲ ಗಲಾಟೆ ಮಾಡಿದ್ದಾರೆ, ಇವರಿಗೆ ದಯವಿಟ್ಟು ಇಲ್ಲ, ಇವ್ರಿಗೆ ಅರೆಸ್ಟ್ ಮಾಡಬೇಕು, ಅರೆಸ್ಟ್ ಮಾಡಿ ನಮಗೆ ತಿಳಿಸ್ಬೇಕು. ನನಗೆ ಸ್ವಲ್ಪ ಆಶ್ಚರ್ಯ ಆಯಿತು, ಏನು ಪೊಲೀಸ್ ಕೇಸ್ ಈ ಥರ ನಡ್ಬೋದಾ? ಅವರು ಪಟ್ಟಿ ಕೊಡ್ತಾರೆ, ನಾ ಮಾಡಬೇಕು ಕೊಡಬೇಕು. ಆಯಿತು, ನಾನು ನೋಡ್ತೀನಿ ಅಂತ ಹೇಳಿ ಕಳಿಸಿದ್ದೆ ಅವರಿಗೆ. ನಂತರ ಪಟ್ಟಿ ನಾನು ನಮ್ಮ ಸಬ್ ಇನ್ಸ್ಪೆಕ್ಟರ್ ಇನ್ಸ್ಪೆಕ್ಟ್ರಿಯಲ್ಲಿ ಇದ್ದರು, ತೋರಿಸಿ ನೋಡಿಯಪ್ಪ ಇದರಲ್ಲಿ ಇನ್ವೆಸ್ಟಿಗೇಷನ್ ಮಾಡಿ ಯಾರ್ಯಾರು ಭಾಗವಹಿಸಿದ್ದಾರೆ ಅವ್ರಿಗೆ ಅರೆಸ್ಟ್ ಮಾಡಬೇಕು, ಮತ್ತು ನನಗೆ ನಾಳೆ ಬೇಡಗೆ ನೀವು ತಿಳಿಸಿ ಏನು ನಿಜ ಏನು ಸುಳ್ಳು. ಆಯಿತು ಸರ್. ನೆಕ್ಸ್ಟ್ ಡೇ ನಾನೇ ಹೋಗಿದ್ದೆ. ಮತ್ತೆ ಹೋದಾಗ ಅವರು, ಸರ್ ಇದರಲ್ಲಿ ಯಾರೂ ಭಾಗವಹಿಸಲಿಲ್ಲ, ಎಲ್ಲ ಮಾಯಕರು, ಇವರು ಹೆಸರು ಕೊಟ್ಟಿದ್ದಾರೆಲ್ಲ, ಇದರಲ್ಲಿ ಯಾರು ಭಾಗವಹಿಸಲಿ ನಿನ್ನೇನು, ಬಿಕಾಸ್ ನಾವು ನೋಡಿದೀವಿ ಅದು ಎಲ್ಲೆಲ್ಲಿ ಇದ್ದರು, ಏನಿದ್ರು, ಏನು ಬ್ಯಾಕ್ಗ್ರೌಂಡ್ ಏನು ತಿಳ್ಕೊಳ್ತೀವಿ, ಇದು ದಿಸ್ ಆರ್ ನಾಟ್ ದಿ ಅಕ್ಯೂಸ್ಡ್ ಪರ್ಸನ್ಸ್. ಆಯ್ತದ, ಹಾಗಾದರೆ ಪರವಾಗಿಲ್ಲ, ನೀವೇನು ಅರೆಸ್ಟ್ ಮಾಡಬೇಕಾಗಿಲ್ಲ ಅಂತ ಹೇಳಿ. ಸಾಯಂಕಾಲ ನನಗೆ ಫೋನ್ ಬಂತು ಆ ಮ್ಯಾನೇಜರಿಂದ, ನಿಮ್ಗೆ ಪಟ್ಟಿ ಕೊಟ್ಟಿದ್ದೀವಿ, ಅದು ಏನಾಯಿತು? ಆಯ್ತದ, ಅದು ಯಾರೂ ಇಲ್ಲ, ಅವ್ರು ಯಾರು ಅರೆಸ್ಟ್ ಮಾಡಲಿಕ್ಕೆ ಆಗಲ್ಲ, ಯಾಕಂದರೆ ಅವರು ಭಾಗವಹಿಸಲಿಲ್ಲ, ಇದು ತಪ್ಪಾಗ್ತದೆ. ಇಲ್ಲ ಇಲ್ಲ, ಅದು ನಮ್ಗೆ ಗೊತ್ತು, ಅವರೇ ಮಾಡಿದ್ದಾರೆ, ನಾವು ನಿಮ್ಗೆ ಹೇಳಿದೀವಲ್ಲ. ನಾನು ಆ ಥರ ಇಲ್ಲ ಅಂತ ಹೇಳಲಿಕ್ಕೆ ಪಾಪ ಅವರು ಸುಮ್ಮನಿದ್ರು. ನಂತರ ನನಗೆ ಆಫೀಸ್ ಎಸ್ ಪಿ ಅವರು ಫೋನ್ ಮಾಡಿ, ಇಲ್ಲ ನಿಮಗೆ ಏನಾದರೂ ಪಟ್ಟಿ ಯಾರೋ ಒಂದು ಕೊಟ್ಟರು. ಹೌದು ಸರ್ ಕೊಟ್ಟರು. ಏನು ಮಾಡಿದ್ರಿ? ಇಲ್ಲ ಸರ್ ಅದು ಸರಿ ಇಲ್ಲ ಅಂತ. ಹೌದಾ, ಆಯ್ತಪ್ಪ ಬಿಡಿ. ನಂತರ ಡಿ ಸಿ ಅವರು ಫೋನ್ ಮಾಡಿದ್ರು ನನಗೆ, ಪಾಟೀಲ್ ಅವರು, ಬಿ ಎಸ್ ಪಾಟೀಲ್ ಅವರು, ನಂತರ ಸಿ ಎಸ್ ಇದ್ರಲ್ಲ, ಅವರು ಕೂಡ ಸೆಪ್ರೇಟಾಗಿ ಫೋನ್ ಮಾಡಿ, ಏನು ನಮಗೆ ಏನು ಅರೆಸ್ಟ್ ಮಾಡಬೇಕು ಅಂತ ಏನಿತ್ತು, ಅವರು ಗಲಾಟೆ ಮಾಡಿಕೊಂಡ್ರಲ್ಲ, ಅವ್ರಿಗೆ ಯಾಕೆ ನೀವು ಅರೆಸ್ಟ್ ಮಾಡಲಿಲ್ಲ? ಇಲ್ಲ ಸರ್ ಅವರು ಗಲಾಟೆ ಮಾಡಿರಲಿಲ್ಲ ಅಂತ ಹೇಳಿ ಅವರು ಕೂಡ ಸಮಾಧಾನವಾಯಿತು. ಆವಾಗ ನಂತರ ಅವರು ಬೆಂಗಳೂರು ಬಹುಶಃ ಹೋಮ್ ಸೇಫ್ಟಿ ಕಂಪ್ಲೇಂಟ್ ಕೊಟ್ಟರು. ಕಂಪ್ಲೇಂಟ್ನಲ್ಲಿ ನನಗೆ ನಂತರದ್ದು ತಿಳಿಯಿತು, ಇಲ್ಲ ಯಾರೊಬ್ಬನು ಹುಡುಗ ಇದ್ದಾನೆ ಅಲ್ಲಿ, ನಮ್ಮ ಮಾತನ್ನು ಕೇಳ್ತಾ ಇಲ್ಲ, ಇದು ಹೇಗೆ ಅಂತ. ಅವರು ಸರ್ಕಾರಕ್ಕೆ ಎಷ್ಟು ಮತ್ತಿಗೆ ಪ್ರೆಷರ್ ಬಂತು, ಹೋಮ್ ಸೆಕ್ರೆಟರಿಗೆ ಅಲ್ಲಿಂದ, ಮತ್ತೆ ಆವ ಡಿ ಜಿ ಇರಲಿಲ್ಲ, ಐ ಜಿ ಅವರು ಇದ್ದರು, ಐ ಜಿ ಮತ್ತು ಡಿ ಜಿಗೆ ನೀವು ಖುದ್ದಾಗಿ ಹೋಗಿ ನೋಡ್ಕೊಂಡು ಬನ್ನಿ ಅಂತ ಅಷ್ಟು ಮಟ್ಟಕ್ಕೆ ಪ್ರೆಷರ್ ಬಂತು ಅವ್ರ ಮೇಲೆ. ಆದರೆ ನನಗೆ ಪಾಪ ಅವರು ಯಾರು ಏನು ಹೇಳಿಲ್ಲ, ನಾನು ಮಾಡಲೇಬೇಕು ಅಂತ ಯಾರು ಹೇಳಲಿಲ್ಲ, ಅವ್ರು ಕೇಳ್ತಾ ಇದ್ರು ನಾನು ಹೇಳ್ತಾ ಇದ್ದೆ ಪರಿಸ್ಥಿತಿ. ಅವರು ಬಂದರು ಐ ಜಿ ಅವರು ಮತ್ತು ಹೋಮ್ ಕಮಿಷನರ್ ಅವರು, ಹೋಗಿ ಎಲ್ಲ ಕಡೆ ಬೇರೆ ಕಡೆ ವ್ಯವಸ್ಥೆ ಕೂಡ ನೋಡಿಬಿಟ್ಟು ಸಾಯಂಕಾಲ ಐ ಬಿಗೆ ಬಂದಿದ್ದರು. ನನ್ನ ಹತ್ರ ಒಂದು ಕೇಳಲಿಲ್ಲ, ಅವ್ರು ಬೇಕಾದಷ್ಟು ಮಂದಿ ಹತ್ರ ಮಾತಾಡಿದ್ರು, ಬಟ್ ನನಗೆ ಏನು ಕೇಳಲಿಲ್ಲ. ಬಟ್ ಅವರು ಎಸ್ ಪಿ ಹತ್ರ ಮಾತಾಡಿದ್ರು, ಮತ್ತು ಬೇರೆ ಪ್ರೈವೇಟ್ ಸಿಟಿಜನ್ಸ್, ಕಾಂಗ್ರೆಸ್ ಅವರು, ಮತ್ತು ಜನಸಂಘ ಇದ್ದು ಎಲ್ಲ ಹತ್ರ ಮಾತಾಡಿದ್ರು. ಅವರು ನನ್ನ ಹತ್ರ ಮಾತು ಮಾತಾಡಲಿಲ್ಲ. ಆ ಬಗ್ಗೆ ಅವರು ಅವ್ರಿಗವ್ರು ಏನೇನಿತ್ತು ಅನ್ನಿಸ್ಕೊಂಡು ಎಲ್ಲರೂ ಹೇಳಿದ್ರು, ಈ ಥರ ನಡ್ತದೆ, ಆ ಥರ ನಡ್ತದೆ ಎಲ್ಲ ಹೇಳಿದ್ರು. ಸಾಯಂಕಾಲ ಬಂದ ನಂತರ ಐ ಬಿಗೆ ನಾನು ಕೂಡ ಜೊತೆಗೆ ಬಂದೆ ಸರ್ಕಿಟ್ ಹೌಸ್ಗೆ. ಮತ್ತೆ ಆಯಿತು, ಎಲ್ಲರೂ ಹೋಗ್ಬೋದು ಅಂತ ಹೇಳಿ ಸೂಚನೆ ಕೊಟ್ಟರು. ನಾನು ಕೂಡ ಹೊರಟು ಹೋಗಿದೆ. ಯೋಚನೆ ಮಾಡ್ತದೆ, ಏನು ಈ ಬಗ್ಗೆ ಏನು ಕೇಳಲೇ ಇಲ್ಲಲ್ಲ ಅಂತ. ಅಷ್ಟರಲ್ಲಿ ಒಂದು ವೈರ್ಲೆಸ್ ಮೆಸೇಜ್ ಬಂತು, ASP ಬಂದು ಐ ಜಿ ವರ್ಗೆ ನೋಡಬೇಕು ಗೆಸ್ಟ್ ಸರ್ಕಿಟ್ ಹೌಸ್ನಲ್ಲಿ. ನಾನು ಏನು ಈಗ ನಾನು ಎಸ್ ಪಿನ ಕೂಡ ಇಲ್ಲ, ಅವರು ಕೂಡ ಹೋಗ್ಬಿಟ್ರು, ಹೇಗೆ ಅಂತ ವಾಪಸ್ ಬಂದೆ. ವಾಪಸ್ ಬಂದಾಗ ಅಲ್ಲಿ ನನಗೆ ಹೇಳಿದರು, ನೋಡಿ ಐ ಜಿ ಎಂತ ಈ ರೂಮ್ನಲ್ಲಿ ಇದ್ದಾರೆ, ಹೋಗಿ ನೋಡಬೇಕು. ನಾನು ಅಲ್ಲಿ ಹೋಗಿ ನೋಡಿದರೆ ಅದರಲ್ಲಿ ಐ ಜಿ ಅವರು ಇದ್ದರು, ಮತ್ತು ಹೋಮ್ ಕಮಿಷನರ್ ಕೂಡ ಅವರು ಇದ್ದರು. ಐ ಜಿ ಅವರು ನನಗೆ ಒಂದೊಂದು ಪ್ರಶ್ನೆ ಕೇಳಿದರು, ನೋಡಪ್ಪ ಇವರುಗಳು ನಿಜವಾಗಲೂ ಅಪರಾಧಿಗಳು ಇದ್ದಾರೆ ಇಲ್ಲವೋ? ಐ ಆಲ್ಸೋ ಸೆಡ್ ಒಂದೇ ಪದ, ಇಲ್ಲ ಸರ್. ಇಲ್ಲ ಸರ್ ಹೇಳಿದಾಗ ಐ ಜಿ ಅವರು ಹೋಮ್ ಸೇಫ್ಟಿ ಹೇಳಿದರು, ನೋಡಿ ಹನುಮಾನ್, ನಾನು ಹನುಮಾನಂದ ಅವರು ಹೆಸರು, ಅವ್ರ ಹೆಸರಿತ್ತು, ನೋಡಿ ನಾನು ಆವನ್ನು ನಿಮಗೆ ಹೇಳ್ತಾ ಇದ್ದೆ. ಅವರು ಎಲ್ಲ ಇಲ್ಲ ಅಂದರೆ ನಾವು ಆ್ಯಕ್ಷನ್ ತಗೋತಾ ಇದ್ದೀವಿ, ಅಷ್ಟು ಧೈರ್ಯದಿಂದ ಹೇಳ್ತಾ ಇದ್ದಾನಲ್ಲ, ಆಯ್ತಪ್ಪ ನೀವು ಹೋಗಿ ಅಷ್ಟೇ. ಎಷ್ಟು ನನಗೆ ಧೈರ್ಯ ಬಂತು, ಅದು ಒಂದು ಟರ್ನಿಂಗ್ ಪಾಯಿಂಟ್. ಎಷ್ಟೊಂದು ಅಷ್ಟು ಪ್ರೆಷರ್ ಇದ್ರೇನು ನಾವು ಕರೆಕ್ಟಾಗಿ ಕೆಲಸ ಮಾಡ್ಕೊಂಡು ಹೋಗ್ಬೋದು ಅಂತ, ಅದರಲ್ಲಿ ಏನು ಸಮಸ್ಯೆ ಇಲ್ಲ ಅಂತ. ಅದಕ್ಕೋಸ್ಕರ ದಟ್ ವಾಸ್ ಓನ್ಲಿ ಬಹುಶಃ ಮೊದಲನೇ ಅಥವಾ ಮೊದಲನೇ ತಿಂಗಳು ನಮ್ಮ ಸರ್ವಿಸ್ನ ಮುಗಿಲ್ತು. ಅಲ್ಲಿಂದ ಆ ಥರ ಅದು
ಬೇಕಾದಷ್ಟು ಕಡೆ ಪ್ರೆಸರ್ ಬಂದರೆ ನಾವು ಸರಿಯಾಗಿ ಕೆಲಸ ಮಾಡ್ತೀವಿ, ಯಾರು ಏನು ತೊಂದರೆ ಕೊಟ್ಟಿಲ್ಲ ನನಗೆ, ಆ ಥರ ಅದು ಏನು ಸಮಸ್ಯೆ ಇರಲಿಲ್ಲ. ಕೆಲವು ಅಪರಾಧಿಗಳಿಗೆ ಇಲ್ಲಿ ಅರೆಸ್ಟ್ ಮಾಡುವಾಗ ಬಂಗ್ಲೋರ್ ಸಿಟಿನಲ್ಲಿ ಜಾಯಿಂಟ್ ಸಿಪಿ ಇದ್ದಾಗ ಕೆಲವು ಕಾಲ್ ಬಂದಿತ್ತು, ನೋಡಿ ಇದು ಸರಿ ಇಲ್ಲ, ನೀವು ಏನು ಮಾಡ್ತಾ ಇರ್ಬೋದು ಸರಿ ಇಲ್ಲ, ನೋಡಿ ಒಂದು ದಿವಸ ನಿಮ್ಗೆ ಏನು ಆಗಿಬಿಡ್ತದೆ. ನಾನು ಹೇಳಿದೆ ನೀವು ನಿಮ್ಮ ಕೆಲಸ ಮಾಡಿ ನಾನು ನನ್ನ ಕೆಲಸ ಮಾಡ್ತೀನಿ ನೋಡೋಣ ಅಂತ ಹೇಳಿದೆ ಅಷ್ಟೇ. ಅದು ಒಂದು ಕಡೆ. ಇನ್ನೊಂದು, ಇನ್ನೊಮ್ಮೆ ಒಬ್ಬರು ಅಪರಾಧಿಗೆ ಅರೆಸ್ಟ್ ಮಾಡುವಾಗ ಅವರ ಮನೆಯಲ್ಲಿ 3-4 ಪಿಸ್ತೋಲ್ಗಳು ಮತ್ತು 3-4 ಥರದ್ದು ಅಮ್ಯುನಿಷನ್ ಸಿಕ್ತು, ಜೊತೆಗೊಂದು ಚೀಟಿ ಸಿಕ್ತು. ಆ ಚೀಟಿಯಲ್ಲಿ ನನ್ನ ಹೆಸರು ಮತ್ತು ನನ್ನ ಮನೆ ಟೆಲಿಫೋನ್ ನಂಬರ್ ಇತ್ತು. ಅದ್ರ ಕೇಳುವಾಗ ಏನಪ್ಪ ಇದು ಎಲ್ಲಿಂದ ಬಂತು ಎಲ್ಲ, ನಾನು ದುಬೈಯಿಂದ ಫೋನ್ ಮಾಡಿ ಹೇಳಿದರು ಇವರಿಗೆ ಸ್ವಲ್ಪ ಹೆದರಿಸಬೇಕು ಅಂತ ಹೇಳಿ. ಅದು ಬಿಟ್ಟರೆ ನನಗೆ ಆ ಥರ ಅದು ಏನೋ ಸೀರಿಯಸ್ ಆಗಿ ಏನೋ ಕಾಣಲಿಲ್ಲ ನನಗೆ. ನಾನು ಪ್ರೊಬೇಷನರ್ ಇದ್ದಾಗ, ನಾನು ಆವಾಗ ಎಷ್ಟು ಆಗಿರಲಿಲ್ಲ, ಬರೀ ಪ್ರೊಬೇಷನರ್ ಪೀರಿಯಡ್ನಲ್ಲಿ ನನಗೆ ಎಲ್ಲ ಥರದ ಡ್ಯೂಟಿ ಕೊಡ್ತಾರೆ ನಮಗೆ ಟ್ರೈನಿಂಗ್ಗೆ. ಸೆಂಟಿ ಡ್ಯೂಟಿ, ಸ್ಟೇಷನಲ್ಲಿ ಸೆಂಟಿ ಡ್ಯೂಟಿ ಮಾಡಬೇಕು, ಬೀಟ್ ಡ್ಯೂಟಿ ಮಾಡಬೇಕು, ಸಮ್ಮನ್ಸ್ ಡ್ಯೂಟಿ ಮಾಡಬೇಕು, ಕೋರ್ಟ್ ಡ್ಯೂಟಿ ಮಾಡಬೇಕು, ರೈಟ್ ಎಲ್ಲ ಡ್ಯೂಟಿ ಕೊಡ್ತಾರೆ. ಆ ಸಂದರ್ಭ ನನಗೆ ಒಂದು ಪಿಟಿಷನ್ ಇನ್ಕ್ವೈರಿ ಡ್ಯೂಟಿ ಇತ್ತು ಮಂಗಳೂರಿನಲ್ಲಿ. ಆ ಹೆಡ್ ಕಾನ್ಸ್ಟೇಬಲ್ ಜೊತೆಗೆ ಒಂದು ಊರಿಗೆ ಹೋಗಿ ಅಲ್ಲಿ ಪಿಟಿಷನ್ಗೆ ಪಿಟಿಷನ್ ಅಲ್ಲಿ ಇನ್ಕ್ವೈರಿ ಮಾಡಿ ಅವ್ರನ್ನ ಕೇಳಿಕೊಂಡು ಮತ್ತೆ ವರದಿ ಕೊಡಬೇಕು ಅಂತ. ಸೊ ಒಬ್ಬರು ಹೆಡ್ ಕಾನ್ಸ್ಟೇಬಲ್ ಮತ್ತು ನಾ ಇಬ್ಬರು ಜೊತೆಗೆ ಪಿಟಿಷನ್ ಇನ್ಕ್ವೈರಿ ಹೋಗಿದ್ದಿ ಊರಿಗೆ, ನಡ್ಕೊಂಡು ಹೋಗಿದ್ದಿ ಒಂದು 5-6 ಕಿಲೋಮೀಟರ್ ನಡ್ಕೊಂಡು ಹೋಗಿ ಅಲ್ಲಿ ಪಿಟಿಷನ್ ಇನ್ಕ್ವೈರಿ ಮಾಡಿದ್ವಿ. ಪಿಟಿಷನ್ ಅಂದರೆ ಅದರಲ್ಲಿ ಬೇಕಾದಷ್ಟು ವಿಟ್ನೆಸ್ಗಳು ಇದ್ದರು, ಬಟ್ ಪಿಟಿಷನ್ ಕೊಟ್ಟಿದ್ದರು ಒಬ್ಬರು ಹೆಂಗಸರು, ಸ್ವಲ್ಪ ಮುದುಕಿ ಥರನೇ ಇದ್ದರು, ವಯಸ್ಸಾಗಿತ್ತು ಅವ್ರಿಗೆ. ಅವ್ರ ಹತ್ರ ಕೇಳ್ತೀವಿ, ಅಮ್ಮ ಏನು ಯಾಕೆ ಪಿಟಿಷನ್ ಕೊಟ್ಟಿದ್ರಿ, ಏನು ತೊಂದರೆ ಇತ್ತು ಬಗ್ಗೆ ಕೇಳಿದ ನಂತರ ನಾ ವಾಪಸ್ ಹೋಗಲಿಕ್ಕೆ ರೆಡಿ ಆಗುವಾಗ ಪಾಪ ಅವರು ತಮ್ಮ ಸೀರೆಯಿಂದ ಒಂದು ಏನು ತಗೊಂಡು ನನಗೆ ಕೊಡಲಿಕ್ಕೆ ಮಾಡಿದರು. ನನಗೆ ಗೊತ್ತಾಗಲಿಲ್ಲ ಏನು, ಬಟ್ ಹೆಡ್ ಕಾನ್ಸ್ಟೇಬಲ್ ಗೊತ್ತಿತ್ತು ಏನಂತ. ಅವರು ಇಮಿಡಿಯೇಟ್ ಆಗಿ ಅವ್ರಿಗೆ ಅವ್ರಿಗೆ ಸ್ವಲ್ಪ ದಬಾಯಿಸ್ಬಿಟ್ಟು ಜೋರಾಗಿ, ಏನು ನಿಮ್ಗೆ ಗೊತ್ತಿಲ್ಲ ಯಾರು ಅಂತ ಹೇಳಿದ್ರು. ಅವರು ಬಹುಶಃ 5 ರೂಪಾಯಿ ಕೊಡಲಿಕ್ಕೆ ಪಾಪ ಮುದುಕಿ ಪ್ರಯತ್ನ ಪಡ್ತಾ ಇದ್ರು. ಅದು ಬಿಟ್ಟರೆ ಯಾವುದು ಆ ಮಟ್ಟಕ್ಕೇ ದೇವರದಿಂದ ಯಾರು ಹೋಗಲಿಲ್ಲ ಹೋಗಬಾರ್ದು, ಯಾಕಂದರೆ ಇದು ಸರಿನೇ ಇಲ್ಲ. ಒಂದೇ ವರ್ಷದಲ್ಲಿ 3-3 ಸರಿ ಟ್ರಾನ್ಸ್ಫರ್ ಆಗೋದು, ಅದು ಬೇಕಾದಷ್ಟು 100-6 ಕೇಸ್ಗಳು ಇತ್ತು, 100-6 ಕೇಸ್ಗಳು ಒಂದೇ ವರ್ಷದಲ್ಲಿ 3-3 ಟ್ರಾನ್ಸ್ಫರ್, 4-4 ಟ್ರಾನ್ಸ್ಫರ್ ಆ ಥರ ನಡ್ತಾ ಇತ್ತು. ಬೋರ್ಡ್ ಆದ ನಂತರ ಆ ಥರ ಇಲ್ಲ. ನೂರಾ ಟ್ರಾನ್ಸ್ಫರ್ಗಳು ಮಾಡಿದ್ದಾರೆ, ಅದರಲ್ಲಿ ಈ ಥರ ಅದು ಟ್ರಾನ್ಸ್ಫರ್ ದಟ್ 3 ತಿಂಗಳಾಯಿತು 4 ತಿಂಗಳು ಆ ಥರ ಟ್ರಾನ್ಸ್ಫರ್ ಬಹುಶಃ ಯಾವುದೂ ಇಲ್ಲ. ಏನು ವಿಶೇಷವಾದ ಕಂಪ್ಲೇಂಟ್ ಇದ್ದಷ್ಟು ಸಾಕಷ್ಟು ಇದು. ಬಟ್ ಇದು ಕೂಡ ನಾನು ಹೇಳಲೇಬೇಕು, ಇದು ಕೂಡ ಹೇಗೆ ಸಾಧ್ಯವಾಯಿತು ಅಂದರೆ ನಮ್ಮ ರಾಜಕೀಯ ಮುಖಂಡರು ಒಪ್ಕೊಂಡ್ರು, ಅದಕ್ಕೋಸ್ಕರ ಆಯಿತು. ಇಲ್ಲಾಂದ್ರೆ ಇನ್ನು ಹೇಳ್ತಾರೆ ರಿಪೋರ್ಟ್ ಕೊಡ್ತಾರೆ ಅವರು ಮಾಡ್ತಾ ಹೋಗಬಹುದಿತ್ತಲ್ಲ, ಬಟ್ ಅವರು ಒಪ್ಕೊಂಡಿದ್ದಾರೆ, ಅವರು ಒಪ್ಕೊಂಡ್ರೆ ಅದು ಅದಕ್ಕೋಸ್ಕರ ಇಲ್ಲಿವರೆಗೆ ಇದು ಮಾಡಲಿಕ್ಕೆ ಆಗಿದೆ ಅದು. ಬಟ್ ಈಗ ಮುಂದಕ್ಕೆ ಇರುತ್ತೆ ಇಲ್ವೋ ಅಂತ ನನಗೆ ಹೇಳಲಿಕ್ಕೆ ಆಗಲ್ಲ ಅದು. ಬಟ್ ಇದು ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಇದೆ, ಮತ್ತಿನ್ನೂ ಇತ್ತು, ಈಗ ಅದು ವಾಪಸ್ ತಗೋದು ಬಹುಶಃ ಕಷ್ಟ ಆಗ್ಬೋದು ಅಂತ ನನಗೆ ಅನಿಸುತ್ತೆ. ಬಟ್ ಏನೇನು ನಾನು ಪ್ಲಾನ್ ಮಾಡಿದೆ, ಈ ಥರ ಹೊಸ ಬೀಚ್ ಸಿಸ್ಟಮ್ ಒಂದು ಮಾಡಬೇಕು ಆಗಿದೆ ನೋಡಿ, ಆ ಭಾಳ ಚೆನ್ನಾಗಿ ನಡೀತಾ ಇದೆ. ಹೊಸ ಬೀಚ್ ಸಿಸ್ಟಮ್ ಪ್ರಕಾರ ನಮ್ಮವರು ಬೇರೆ ಬೇರೆ ಕಡೆ ಕೆಲಸ ಆ ಪದ್ಧತಿಯಿಂದ ನೋಡಿ, ಕೆಲವು ಕಡೆ ಲಾ ಆ್ಯಂಡ್ ಆರ್ಡರ್ ಇದು ಭಾಳ ಬಿಕೋಪಕ್ಕೆ ಹೋಗ್ಬೋದಿತ್ತು, ಆದರೆ ಈ ಪದ್ಧತಿಯಿಂದ ಸಹಾಯ ಜನರ ಸಹಾಯ ತಗೊಂಡು ಅಲ್ಲಿಗೆ ಸಮಾಧಾನ ಮಾಡಿದ್ದಾರೆ. ಆ ಥರ ಬೇಕಾದಷ್ಟು ಕಡೆ ನಡೆದಿದೆ, ಬಹುಶಃ ಅದು ಪಬ್ಲಿಸಿಟಿ ಸಿಗಲ್ಲ ಅದಕ್ಕೆ. ಬಟ್ ಆ ಥರ ಸೊ ಬೀಚ್ ಸಿಸ್ಟಮ್ ಆಗಲಿ, ಇದು ವೀಕ್ಲಿ ಆಫ್ 50 ರೂಪಾಯಿಂದ ಇದಕ್ಕೆ ಬರಬೇಕು, ಪ್ರಮೋಷನ್ ನಮ್ಮ ಕಾನ್ಸ್ಟೇಬಲ್ಗಳಿಗೆ ಪ್ರಮೋಷನ್ ಸಿಗ್ತಾ ಇರಲಿಲ್ಲ, ಅದು ಆಗಿದೆ. ಹೆಡ್ ಕಾನ್ಸ್ಟೇಬಲ್ ಅಂತ ASI ಅದು ಕೂಡ ಒಂದು 1000ಕ್ಕಿಂತ ಹೆಚ್ಚು ಈಗ ASI ಹುದ್ದೆಗಳು ಈಗ ಅವರು ಸ್ಯಾಂಕ್ಷನ್ ಮಾಡಿದ್ದಾರೆ, ಸೊ ಅಲ್ಲಿ ಪ್ರಮೋಷನ್ ಕೂಡ ಸಿಗುತ್ತೆ. ಮತ್ತು ನಮ್ಮ ಕಲ್ಯಾಣ ನಿಧಿ, ಮುಂಚೆ ನಮಗೆ 50 ಲಕ್ಷ ಸಿಗ್ತಾ ಇತ್ತು, 1 ಕೋಟಿಗೆ ಮಾಡಬೇಕು ಅಂತ ನಮ್ಮ ಅದು ಇತ್ತು, ಅದು ಕೂಡ ಆಗಿದೆ. ನಮಗೆ ಬಹುಶಃ ಬೇರೆ ಕಡೆ ಇದೆ, ನನಗೆ ಸ್ವಲ್ಪ ಸಂಶಯ ಇದೆ, ತನಿಖೆಗೋಸ್ಕರ ಯಾರ ಅಧಿಕಾರಿಗಳು ಪೊಲೀಸ್ ಕಾನ್ಸ್ಟೇಬಲ್ಗಳಿಗೆ ಕೂಡ ನೀವು ಫ್ಲೈಟ್ನಲ್ಲಿ ಹೋಗಬಹುದು ಅಂತ ಕೊಡಲಿಕ್ಕೆ ನನಗೆ ಅಧಿಕಾರ ಸರ್ಕಾರ ಕೊಟ್ಟಿದ್ದಾರೆ, ಅದು ಬೇರೆ ಕಡೆ ಬಹುಶಃ ಎಲ್ಲಿಯೂ ಇಲ್ಲ ಆ ಥರದ ಅಧಿಕಾರ.
ಸೊ ಈ ಥರ ಅದು ನಾನು ಏನೇನು ಪ್ಲ್ಯಾನ್ ಮಾಡಿದೆ ಅದು ಬಹಳಷ್ಟು, ಬಟ್ ಕೆಲವು ಆಗಲಿಲ್ಲ. ಒಂದು ಹೊಸ ಪೊಲೀಸ್ ಆ್ಯಕ್ಟ್ ಬರಬೇಕಿತ್ತು, ಅದು ಡ್ರಾಫ್ಟ್ ಕೊಡಲಾಗಿದೆ, ಬಟ್ ಇನ್ನೂವರೆಗೆ ನನ್ನ ಕೈಯಿಂದ ಅದು ಮುಂದಕ್ಕೆ ಆಗಲಿಲ್ಲ. ಯಾಕಂದ್ರೆ ಅಸೆಂಬ್ಲಿಗೆ ಬರಬೇಕು, ಅದು ಇಂಟ್ರೊಡ್ಯೂಸ್ ಆಗಬೇಕು. ಮತ್ತು ಇನ್ನೊಂದು ಏನಾಗಲಿ ಅಂದರೆ ಕೆ ಎಸ್ ಆರ್ ಪಿಗೆ ಪ್ರಮೋಷನ್ ಬಗ್ಗೆ ನಾನು ಹೇಳಿದಿನಲ್ಲ, ಅದು ಅವರಿಗೆ ಇದು ಅನ್ವಯಿಸೋದಿಲ್ಲ. ಅವ್ರಿಗೆ ಸೆಪ್ರೇಟ್ ಆಗಿ ಒಂದು ಸ್ಕೀಮ್ ಇತ್ತು, ಮತ್ತು ಅವ್ರದ್ದು ರಿಆರ್ಗನೈಸೇಷನ್ ಇತ್ತು. ಕಾಡರ್ ಆ್ಯಂಡ್ ರಿಕ್ರೂಟ್ಮೆಂಟ್ ರೂಲ್, ನೇಮಕಾತಿ ರೂಲ್ಸ್ಗಳು ಬದಲಾವಣೆಗೆ ಒಂದು 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 ಮಸೂದೆ ಇತ್ತು, ಅದು ನನ್ನ ಕೈಯಿಂದ ಮಾಡಲಿಕ್ಕೆ ಇನ್ನುವರೆಗೆ ಆಗಲಿಲ್ಲ. ಸೊ ನನಗೆ ಸಂತೋಷ ಇದೆ, ಬಹಳ ಸಂತೋಷ ಇದೆ ಈ ಥರ ನಡೆದಿದೆ. ಮುಂದೆ ನಮ್ಮದು ಏನು ಪ್ಲಾನ್? ನಾನು ಏನು ಪ್ಲಾನ್ ಇಲ್ಲ, ನಮ್ಮದು ರಿಟೈರ್ಮೆಂಟ್ ಆಗಲಿ ವಾಟ್ ಎವರ್, ನಂದು ಯಾವುದು ಪ್ಲಾನ್ ಮಾಡಲಿ, ಏನು ಇದು ಮಾಡ್ತೀನಿ ಅದು ಮಾಡ್ತೀನಿ ಅಂತ ಆ ಥರದ್ದು ಪ್ಲಾನ್ ಇಲ್ಲ. ಬಟ್ ನಮ್ಮ ಸಹೋದರಗಳಿಗೆ ಎಲ್ಲರಿಗೆ, ಕಾನ್ಸ್ಟೇಬಲಿಂದ ಹಿಡಿದು ನಮ್ಮ ಹಿರಿಯ ಅಧಿಕಾರಿ ಎ ಡಿ ಜಿ ವರೆಗೆ ನಾನು ಒಂದೇ ಮಾತು ಹೇಳ್ಬಯಸ್ತೇನೆ. ಕರ್ನಾಟಕದ ಜನರು ಬಹಳ ಲಾ ಅಬೈಡಿಂಗ್ ಇದ್ದಾರೆ ಎಲ್ಲ ಕಡೆ ನೋಡಿದರೆ. ನಾವು ಕೂಡ ಬಹಳ ಇನ್ನೂ ಹೆಚ್ಚು ಜನಪರ ಮನೋಭಾವದಿಂದ ಕೆಲಸ ಮಾಡಿ ಕರ್ನಾಟಕ ಪೊಲೀಸ್ ನಿಜವಾಗಲು, ಯಾಕೆಂದರೆ ಪ್ರಸ್ತುತ ಬಹುಶಃ ರಾಜಸ್ಥಾನವರು ಹೇಳ್ತಾರೆ ನಾವು ನಂಬರ್ ಒನ್, ತಮಿಳ್ನಾಡು ಅವರು ಹೇಳ್ತಾರೆ ನಾವು ನಂಬರ್ ಒನ್ ಪೊಲೀಸ್, ಬಟ್ ನಿಜವಾಗಲೂ ಜನರು ಹೇಳಬೇಕು ಮತ್ತು ಬೇರೆಯವರು ಹೇಳಬೇಕು, ಬೇರೆ ರಾಜ್ಯವರು ಹೇಳಬೇಕು ಹೌದು ಕರ್ನಾಟಕ ಪೊಲೀಸ್ ನಂಬರ್ ಒನ್ ಪೊಲೀಸ್ ಅಂತ ಹೇಳಲಿಕ್ಕೆ. ಆ ನಂಬರ್ ಒನ್ ಪೊಲೀಸ್ ಯಾವುದಲ್ಲಿ? ಇದು ಜನಪರ ಆ ರೀತಿಯಿಂದ ಆ ಮನೋವಾದದಿಂದ ಕೆಲಸ ಅಲ್ಲಿ ನಡ್ತಾ ಇದೆ. ಜನರಲ್ಲಿ ಮತ್ತು ಪೊಲೀಸ್ಗೆ ಯಾವುದೋ ಒಂದು ವ್ಯಮನಸ್ ಇಲ್ಲ, ಮತ್ತು ಬಹಳ ಒಳ್ಳೆಯ ಸೌಹಾರ್ದತೆ ಇದೆ, ಅವರಿಗೆ ಕೋಆಪ್ರೇಷನ್ ಸಿಗ್ತಾ ಇದೆ. ಆ ಥರದ ಒಂದು ಇನ್ನೂ ಬಹಳ ಒಳ್ಳೆಯ ವಾತಾವರಣ ಇಲ್ಲಿ ಸೃಜಿಸಲಿಕ್ಕೆ ಸಾಧ್ಯ ಮತ್ತು ಆಗ್ತದೆ ಅಂತ ನನಗೆ ನಂಬಿಕೆ ಇದೆ. ಜನರಿಗೆ ನಾನು ಅಷ್ಟೇ ಹೇಳ್ಬೋದು, ಇದು 34 ವರ್ಷ ನಿಜವಾಗಲೂ ಅಷ್ಟೊಂದು ಸ್ನೇಹ ಪ್ರೀತಿ ಮತ್ತು ಅದು ನನಗೆ ಸಿಕ್ಕಿದೆ ಇಲ್ಲಿ ಜನರಿಂದ. ಅದು ಬಹುಶಃ ನನಗೆ ಉತ್ತರ ಪ್ರದೇಶದಲ್ಲಿ ಸಿಗ್ತಾ ಇತ್ತು ನನಗೆ ಭಾಳ ಡೌಟ್ ಇದೆ. ನಾನು ಆಭಾರಿ ಆಗಿದ್ದೇನೆ ಜನರಿಗೆ, ಮತ್ತು ನಾನು ಎಲ್ಲರಿಗೆ ವಂದನೆಗಳು ಕೂಡ ನಾನು ಅರ್ಪಿಸುತ್ತೇನೆ ಅಂತ ನನಗೆ ಈ ಥರ ನೋಡ್ಕೊಂಡಿದ್ದಾರೆ ಅಂತ ನನಗೆ ಭಾಳ ಸಂತೋಷ.